ನಾವೆಲ್ಲರೂ ಕೂಡ ಮಂಜುಂಡಪ್ಪ ವರದಿಯಲ್ಲಿ ಈಗಾಗಲೇ ಬ್ಯಾಕ್ವರ್ಡ್ ಅಂತ ಆಗಿರುವಂಥದ್ದು ಮತ್ತು ಅಲ್ಲಿ ಅಭಿವೃದ್ಧಿ ಆಗಬೇಕಾಗಿರೋದು ಅದರಲ್ಲೂ ಮೋಸ ಮಾಡುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಇದನ್ನು ನಾವು ಖಂಡಿಸ್ತೀವಿ, ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಅಲ್ಲಿ ಮಾಡಿದಂಥ ಒಂದು ಸಮಿತಿನಲ್ಲಿ ಎಲ್ಲ ಪಕ್ಷದವ್ರನ್ನು ಕೂಡ ಒಳಗೊಂಡಂಥ ಒಂದು ಸಮಿತಿನೂ ಕೂಡ ಹಿಂದೆ ಮಾಡಿದರು. ಆದರೆ ಈ ವರ್ಷ ಈ ಯೋಜನೆ ಅಡಿನಲ್ಲಿ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ 371J ಅಡಿನಲ್ಲಿ 5,000 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ 3,000 ಈಕ್ವಲ್ ಆಗಿ ಎಲ್ಲ ಪಕ್ಷದ ಶಾಸಕರಿಗೂ ಆ ಭಾಗದ ಎಲ್ಲ ಕ್ಷೇತ್ರಕ್ಕೂ ಕೂಡ ಹಂಚಿಕೆ ಮಾಡಿ ಇನ್ನು 2,000 ಕೋಟಿ ಹಣವನ್ನು ಅಬಯನ್ಸಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಹಿಂಗೆ ಇಟ್ಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿಯ ಎಲ್ಲ ಉಸ್ತುವಾರಿ ಸಚಿವರು?